ಗೆಲುವಿನ ಬಳಿಕ ಮಾಧ್ಯಮಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿ ಪ್ರತಿಕ್ರಿಯೆ. ನನ್ನನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ ಎಲ್ಲ ನಾಯಕರಿಗೂ ಧನ್ಯವಾದಗಳು. ಎಲ್ಲರೂ ಸಹ ಒಗ್ಗಟ್ಟಿನಿಂದ ಚುನಾವಣೆ ನಡೆದಿದೆ. ಇಲ್ಲಿ ಕುಟುಂಬದ ಪ್ರತಿಷ್ಠೆ ಎನ್ನುವುದಕ್ಕಿಂತಲೂ ಪಕ್ಷ ಗೆದ್ದಿದೆ ಎಂದ ಚನ್ನರಾಜ್. ನಮ್ಮ ಅಭ್ಯರ್ಥಿ ಗೆಲ್ಲುವುದಕ್ಕೆ ನಮಗೆ ಬೇಕಾದಷ್ಟು ನಂಬರ್ಸ್ ಇದೆ ಅಂತ ಸತೀಶ್ ಜಾರಕಿಹೊಳಿ ಮೊದಲೇ ಹೇಳಿದ್ದರು. ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಟೀಮ್ ವರ್ಕ್ ಇಲ್ಲಿ ಕೆಲಸ ಮಾಡಿದೆ. ಎಲ್ಲ ಮತದಾರರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸುತ್ತೇನೆ ಎಂದ ಚನ್ನರಾಜ್. ಮುಂಬರುವ ವಿಧಾನಸಭೆ ಚುನಾವಣೆಗೆ ಈ ಚುನಾವಣೆಯೇ ಒಂದು ನಿದರ್ಶನ ಎಂದ ಚನ್ನರಾಜ್ ಹಟ್ಟಿಹೊಳಿ. ಇಲ್ಲ ಇಲ್ಲ, ಇದು ಇದು ನೋಡಿ, ನಾನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿ ಎಲ್ ಪಿ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮೇಲೆ ವಿಶ್ವಾಸಿಟ್ಟು, ಜಿಲ್ಲೆಯ ಕಾರ್ಯಾಧ್ಯಕ್ಷರಾದಂಥ ಸತೀಶಣ್ಣ ಜಾರಕಿಹೊಳಿ ಅವ್ರ ನೇತೃತ್ವದಾಗ ನಮಗೆ ಟಿಕೆಟ್ ಕೊಟ್ಟಿದ್ರು. ಜಿಲ್ಲೆಯ ಎಲ್ಲ ನಾಯಕರು, ಪ್ರಕಾಶ್ ಅಣ್ಣ ಹುಕ್ಕೇರಿ ಅವ್ರನ್ನ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅಂಜಲಿ ನಿಂಬಾಳ್ಕರ್ ಅವರು, ಮಾಂತೇಶ್ ಕೌಜಲ್ಗಿ ಅವರು, ಎಲ್ಲ ನಾಯಕರು, ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಎಲೆಕ್ಷನ್ ಎದುರಿಸಿದ್ದಾರೆ. ಸೊ ಇದೇನು ಪ್ರತಿಷ್ಠೆ ಪ್ರಶ್ನೆ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಗೆದ್ದಿದೆ. ಈ ಎಲೆಕ್ಷನಲ್ಲಿ ಜಾತಿ ಕಾರ್ಡ್ ಭಾಳ ವರ್ಕ್ ಆಗಿದೆ ಅಂತೇಳಿ? ಇಲ್ಲ, ಚಂದ್ರಾಜ್ ಹಟ್ಟಿಹೊಳಿ ಅವ್ರ ಗೆಲುವಿಗೆ ಜಾತಿ ಕಾರ್ಡೇ ವರ್ಕ್ ಆಗಿದೆ ಆಗಿರುವಂಥದ್ದು? ಇಲ್ಲ ಇಲ್ಲ ಇಲ್ಲ, ಆ ಥರ ಹೇಳಲಿಕ್ಕಾಗಲ್ಲ. ನನ್ನ ಸಮಾಜದ ಜನ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಯಾಕೆಂದರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಕಡಿಮೆ ಇದೆ, 13 ಜನ ಬಿಜೆಪಿ ಶಾಸಕರು ಇದ್ದಾರೆ. ಇಲ್ಲ ಇಲ್ಲ, ಮೊದಲಿನಿಂದಲೂ ನಮ್ಮ ಕಾರ್ಯಾಧ್ಯಕ್ಷ ಪ್ರತಿಯೊಂದು ತಮ್ಮ ಭಾಷಣದಲ್ಲಿ ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕ್ಕೆ ನಮಗೆ ಇನಫ್ ನಂಬರ್ಸ್ ನಮ್ಮ ಹತ್ರ ಇದೆ ಅಂತ. ಅದ್ರ ಜೊತೆ ಈ ಸರಿ ಟೀಮ್ ವರ್ಕ್ ಆಯಿತು. ಸತೀಶಣ್ಣ ಅವ್ರ ನೇತೃತ್ವದಾಗ, ಪ್ರಕಾಶಣ್ಣ ಹುಕ್ಕೇರಿ ಅವರ ಆಶೀರ್ವಾದದೊಂದಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಸಾಥ್, ಏನು ಸತೀಶಣ್ಣ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರವ್ರದ್ದು ಏನು ಕಂಬೈನ್ ಏನು ವರ್ಕ್ ಆಯಿತು, ಅದನ್ನು ಜಿಲ್ಲೆ ಜನ ಒಪ್ಕೊಂಡ್ರು. ಈ ಟೀಮ್ ವರ್ಕ್ಗೆ, ಈ ಕಾಂಬಿನೇಷನ್ಗೆ ಜಿಲ್ಲೆಯ ಜನ ಒಪ್ಕೊಂಡ್ರು, ಒಪ್ಕೊಂಡು ಬಿಟ್ಟು ವೋಟ್ ಮಾಡಿದ್ದಾರೆ. ಸೊ ಇದೊಂದು ಕಾಂಗ್ರೆಸ್ ಪಕ್ಷದ ಗೆಲುವು, ಐತಿಹಾಸಿಕ ಗೆಲುವು. ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಸೇವೆ ಮಾಡ್ತೀನಿ, ನನ್ನ ಮೇಲೆ ಏನು ನಂಬಿಕೆ ಇಟ್ಟು ನೀವು ವೋಟ್ ಹಾಕಿದ್ರೆ, ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ವೋಟ್ ಹಾಕಿದ್ರೆ, ನಿಮ್ಮ ನಂಬಿಕೆಗೆ ಚ್ಯುತಿ ಬರೆದ ಹಾಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಸೇವೆ ಮಾಡ್ತೀನಿ. ಸರ್, ಇದು ಮುಂದಿನ ಚುನಾವಣೆ ದಿಕ್ಸೂಚಿ ಆಗ್ತದೆ? 100%. ಇದು ಮುಂಬರುವಂಥ 2023 ಚುನಾವಣೆಗೆ ನಮ್ಮ ಕಾರ್ಯಾಧ್ಯಕ್ಷರು ಆಲ್ರೆಡಿ ಹೇಳಿದ್ದಾರೆ ಇದ್ರ ಬಗ್ಗೆ. ಸತೀಶಣ್ಣ ಜಾರಕಿಹೊಳಿ ಅವರು ಆಲ್ರೆಡಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ, ಮುಂಬರುವಂಥ ಚುನಾವಣೆಗೆ ದಿಕ್ಸೂಚಿ ಆಗುತ್ತೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾದಂಥ ಒಂದು ಅಲೆ ಇದೆ, ಅದರದ್ದೇ ಇದೊಂದು ನಿರ್ದೇಶನ ಅಂತ ನೀವು ತಿಳ್ಕೊಳ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಂಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ಮತ್ತೆ ಬರ್ತೀನಿ.